ಕೊನೆಗೆ ರೈತರು ಬಿತ್ತನೆ ಮಾಡಿದ ಈರುಳ್ಳಿ ಬೆಳೆ ನಾಶ. ಕೊಪ್ಪಳ ಜಿಲ್ಲೆ ಕೊಕನೂರು ಹಾಗೂ ಯಲಬುರ್ಗಾ ತಾಲೂಕಿನಾದ್ಯಂತ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಸತತವಾಗಿ ಸುರಿದ ಮಳೆಗೆ ಈರುಳ್ಳಿ ಶೇಂಗಾ ಸೇರಿದಂತೆ ಇತರ ಬೆಳೆಗಳು ಧಾರಾಕಾರ ಮಳೆಗೆ ನಾಶಗೊಂಡಿವೆ ಎಂದು ವಿಆರ್ ನಾರಾಯಣ ರೆಡ್ಡಿ ಬನದ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಭಾಗದಲ್ಲಿ ಈರುಳ್ಳಿ ನಾಶವಾಗಿದ್ದು ಎರೆ ಹಂಚಿನಾಳ ಬಿನ್ನಾಳ ಸಿದ್ನಕೊಪ್ಪ ಚಿಕ್ಕೇನಕೊಪ್ಪ ಸೋಂಪೂರ್ ಹಳ್ಳಿಗುಡಿ ದ್ಯಾಂಪೂರ ಕೊಕನೂರು ಸೇರಿದಂತೆ ಹಲವಾರು ಹಳ್ಳಿಗಳ ರೈತರು ಬೆಳೆದ ಈರುಳ್ಳಿ ಶೇಂಗಾ ಇತರೆ ಬೆಳೆಗಳು ಸತತವಾಗಿ ಸುರಿದ ಧಾರಾಕಾರ ಮಳೆಗೆ ರೈತರು ಬೆಳೆದ ಎಲ್ಲಾ ಬೆಳೆಗಳು ಹಳದಿ ಬಣ್ಣ ಬಂದು ಬೆಳೆ ನೀರಿನಲ್ಲಿ ಕೊಳೆತು ಹಾನಿಗೊಳಗಾಗಿವೆ. ಇದಕ್ಕೆ ಸರ್ಕಾರ ರೈತರಿಗೆ ಅತಿವೃಷ್ಟಿ ಪರಿಹಾರ ನೀಡಬೇಕು, ಬೆಳೆ ವಿಮೆ ಕೊಡಬೇಕು ಎಂದು ಆಗ್ರಹಿಸಿ ಖಾಸಗಿ ಇನ್ಫ್ಲೇಷನ್ ಕಂಪನಿಯವರು ರೈತರಿಂದ ಕೋಟ್ಯಾಂತರ ರೂಪಾಯಿ ಬೆಳೆ ವಿಮೆ ಹಣವನ್ನ ತುಂಬಿಸಿಕೊಂಡಿದ್ದಾರೆ. ಖಾಸಗಿ ಕಂಪನಿಯಿಂದ ಬೆಳೆ ಹಾಳಾಗಿದೆ, ಕೂಡಲೇ ರೈತರು ತುಂಬಿದ ಬೆಳೆ ವಿಮೆ ಹಣವನ್ನ ರೈತರ ಖಾತೆಗೆ ಜಮಾವಣೆ ಮಾಡಬೇಕು ಎಂದರು. ಹೌದು, ಈ ಹಿಂದಿನ ವರ್ಷದಲ್ಲಿ ಈರುಳ್ಳಿ ಬೆಳೆ ಅತಿವೃಷ್ಟಿಯಿಂದ ರೈತರು ಹಾಳಾದರೂ ಕೂಡ ಸರ್ಕಾರದಿಂದ ರೈತರಿಗೆ ಅತಿವೃಷ್ಟಿ ಪರಿಹಾರ ಮಾತ್ರ ಕೊಡಲಿಲ್ಲ, ಇನ್ಫ್ಲೇಷನ್ ಕಂಪನಿ ಇಂದ ರೈತರಿಗೆ ಬೆಳೆ ವಿಮೆ ಹಣ ಕೊಡಲಿಲ್ಲ. ಶೀಘ್ರದಲ್ಲಿ ಎರಡು ವರ್ಷದ ಅತಿವೃಷ್ಟಿಯಿಂದ ಹಾಳಾದ ಪರಿಹಾರದ ಹಣ ಮತ್ತು ಬೆಳೆ ವಿಮೆ ಹಣವನ್ನು ರೈತರ ಖಾತೆಗೆ ಜಮಾವಣೆ ಮಾಡಬೇಕೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ರೈತ ರವಿಕುಮಾರ್ ಚಕ್ಕಲಿ, ಪತ್ರೆಪ್ಪ ಅಸೂಟಿ ಸರ್ಕಾರಕ್ಕೆ ಆಗ್ರಹಿಸಿದರು. ಕೊಪ್ಪ ಜಿಲ್ಲಾ ರೈತ ಸಂಘ ಜಿಲ್ಲಾಧ್ಯಕ್ಷ ಅಂದಪ್ಪ ಕೋಳೂರ್ ಆದ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳೋದೇನೆಂದರೆ, ಇವು ಸತತವಾಗಿ ಮೂರು ದಿನ ಮಳೆ ಸುರಿಯಕ್ಕೆ ಗಂಟೆ, ಇವತ್ತು ಉಳ್ಳಾಗಡ್ಡಿ ನೀರಾಗ, ಇವತ್ತು ಶೇಂಗಾ ನೀರಾಗ, ಈ ಥರ ಬೆಳೆಗಳು ಏನೈತಿ ವಿಪರೀತ ಹಾಳಾಗಕತ್ತೇವು. ಇವತ್ತು ರೈತರು ಏನೈತಿ ಈಗ ಉಳ್ಳಾಗಡ್ಡಿ ಏನಾಗೈತಿ, ನೀರು ನಿಂತು ಮೂರು ದಿನ ಅಥವಾ ಒಟ್ಟು ಗಾಳಿ ಇಲ್ಲ ಬೆಳೆ ಇಲ್ಲ, ಏಕ ಮಾಡಾಗಿ ಇವತ್ತು ಹಳದಿ ಬಣ್ಣ ಬಂದು ಅಲ್ಲೇ ಕಳೆ ಕೊಳತು ಹೋಗಕತ್ತೇವು. ಹೊಸಲ್ಲಿ ಇದೇ ರೀತಿ ಮಳೆಯಾಗಿ ಇವತ್ತು ಉಳ್ಳಾಗಡ್ಡಿ ವಿಪರೀತ ಹಾಳಾಗಿ ಕಟಾವ್ ಬಂದು ಉಳ್ಳಾಗಡ್ಡಿ ಹಾಳಾದ್ರು ಇವತ್ತು ಸಚಿವರು ಇವತ್ತು ವೀಕ್ಷಣೆ ಮಾಡಿ ಹೋದರೂ ಸಚಿವಾಗಿ ಪರಿಹಾರ ಇವತ್ತು ಬೆಳೆ ಬರಲಿಲ್ಲ, ಅದು ಅತಿವೃಷ್ಟಿ ಪರಿಹಾರ ಬರಲಿಲ್ಲ, ಏನೂ ಬರಲಿಲ್ಲ, ರೈತರಿಗೆ ಏನೂ ಅಂತೂ ಏನೂ ಕಂಡಿಲ್ಲ. ಹೀಗಾಗಿ ಇವತ್ತು ಸರ್ಕಾರ ಏನೈತಿ ಇಮಿಡಿಯೇಟ್ಲಿ ರೈತರಿಗೆ ಪರಿಹಾರ ಹಾಕಬೇಕು ಅಂದ್ರೆ ಇವತ್ತು ರೈತರಿಗೆ ಬರ್ಕಕ್ಕೆ ದಾರಿ ಆಗುತ್ತೆ ಅಂತ ನಾನು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೀನಿ. ಧನ್ಯವಾದ. ಅದು ಒಡ್ ಬಾರ್ದು ಓಟು ನೀರು ನಿಂತು ಬಿಡತ್ರಿ, ಅದು ಓಟು ಮುಚ್ಕೊಂಡು ಹೋಗ್ಬಿಡುತ್ತೆ, ಅದನ್ನ ಯಾವ ಮಾಡ್ಬೇಕ್ರಿ, ಪರಿಹಾರ ಕೊಡ್ರಿ. ಯಾರು ಯಾವ್ದು ಏನ್ ಹಾಕಿತ್ತು ಉಳ್ಳಾಗಡ್ಡಿ ಹಾಕಿದ್ವಿ, ಅದನ್ನ ಏನು ಮಾಡ್ಬೇಕ್ರಿ, ಮತ್ತೆ ಒಟ್ಟು ಹೊಡೆದು ಓಟು ಮುಚ್ಕೊಂಡು ಹೋಗ್ಬಿಡ್ತೀರಿ, ಮತ್ತೆ ಒಳ್ಳೆ ಏನು ಮಾಡ್ಬೇಕ್ರಿ ಅದಕ್ಕೆ. ನಿಮ್ಮ ಹೆಸರು? ಪತ್ರಪ್ಪ ಸುಟ್ರಿ. ಹೋದ ವರ್ಷನೂ ಉಳ್ಳಾಗಡ್ಡಿ ಹಾಕಿದ್ವಿ, ಹೋದ ವರ್ಷನೂ ಉಳ್ಳಾಗಡ್ಡಿ ಆಗಿ ಮಳೆ ಆಗಿ ಕಟಾವು ಬೇರೆ ಟೈಮ್ಗೆ ಮಳೆ ಜಡ್ದು ಬಿಡ್ತು. ಅದು ಏನು ಹೊಲ್ದೊಂದು ಹೊಲ್ದಾಗ ಮನೆಯೊಂದು ಮನೆಯಾಗ ಹಿಂದೂ ಪರಿಹಾರ ಇಲ್ಲ, ಏನೂ ಇಲ್ಲ. ಈ ವರ್ಷನೂ ಉಳ್ಳಾಗಡ್ಡಿ ಹಾಕಿವಿ, ಈ ವರ್ಷನೂ ಅತಿದೃಷ್ಟಿ ಮಳೆ ಆಗೈತಿ. ಅತಿದೃಷ್ಟಿ ಮಳೆ ಆಗಿ ರೈತರಿಗೆ ಏನು ಮಾಡಕ್ಕ ದಾರಿ ಇಲ್ಲ, ನೀರು ನಿಂತು ಬಿಡತ್ತೆ. ಈ ವರ್ಷದ ಏನಾರ ದಾರಿ ಮಾಡ್ತಾರನ್ನ ನೋಡ್ಬೇಕಾಗೈತಿ. ಈಗ ಹೊಳಿ ಬಿತ್ತಕ್ಕಂದ್ರೆ ಏನು ಮಾಡಕ್ ಬರಲ್ಲ ಅಲ್ಲ, ಇನ್ನೂ 15-20 ದಿನ ತಿಂಗಳ ತನ ಅಂತ ಏನು ಮಾಡಕ್ ಬರಲ್ಲ. ಯಾ ಮಾಡಕ್ ದಿಕ್ಕ ತಿಳಿವಲ್ದು. ಈಗಾಗಲೇ ಮಳೆ ಶುರುವಾಗಿ 10-15 ದಿನ ಆತ್ರಿ, ಹಾ ಹೊಲಕ್ಕೆ ಹೋಗಕ್ ಬರಲ್ಲ, ಏನು ಮಾಡಕ್ ಬರಲ್ಲ. ರೈತರದ್ದು ಇಲ್ಲಿಗೆ ನಿಂತು ಬಿಡತ್ತೆ ಈಗ. ಯಾರು ಬಂದಿಲ್ಲರಿ. ಎಷ್ಟ ಹೊಲ ಇರ್ತದೆ? 4 ಎಕರೆ ಹೊಲ ರೀ, ಪೂರಾ ನೀರು ನಿಂತೈತಿ. ಈಗೇನ್ ಮಾಡ ಮಾಡಕ್ಕಂದ್ರ ಏನಾರ ಮಾಡಿ ಬಿತ್ತಬೇಕಂದ್ರ ಇನ್ನು 1-20 ದಿನ ಬರೋದಿಲ್ಲ, ಏನು ಮಾಡಕ್ ಈಗ ಸರ್ಕಾರ ಏನ್ ಮಾಡಬೇಕು ಅಲ್ಲ. ಪರಿಹಾರ ಏನಾರ ಆದ್ರ ರೈತರಿಗೆ ಏನಾರ ಒಂದ್ ಸ್ವಲ್ಪ ದೊರಕಿಸಿದ್ರೆ ಏನಾರ ಒಂದು ಮುಂದೆ ದಾರಿ ಆಗತ್ತ. ಇದು ಈಗ ಹೊಡ್ತದ್ಮೇಲೆ ಹೊಡ್ತಾ ಹೊಡ್ತದ್ಮೇಲೆ ಅಂತ ರೈತರಂತೂ ಹೀಗಾದ್ರ ಧೈರ್ಯ ಸಾರಲ್ಲ ರೈತರಿಗೆ. ರವಿ ಘೋಷಿದ್ದಪ್ಪ ಜಟ್ಲಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.